ಸ್ವಾಮಿ ವಿವೇಕಾನಂದರ ಜನ್ಮದಿನದ ಕುರಿತು ಮಾಹಿತಿ. ಪ್ರಸ್ತುತಪಡಿಸುತ್ತಿರುವವರು ಶ್ರೀ ಮಹಾಂತಗೌಡ ಟಿ ಪಾಟೀಲ್, ಶಿಕ್ಷಕರು ಹಾಗೂ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರೈ ಬೆಂಗಳೂರು. ಎಲ್ಲರಿಗೂ ರಾಷ್ಟ್ರೀಯ ಯುವ ದಿನಾಚರಣೆಯ ಶುಭಾಶಯಗಳು ಹಾಗೂ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಕುರಿತು ಮಾಹಿತಿ. ಎದ್ದೇಳಿ, ಕಾರ್ಯೋನ್ಮುಖರಾಗಿ ಈ ಬದುಕಾದರೂ ಎಷ್ಟು ದಿನ? ಮಾನವರಾಗಿ ಹುಟ್ಟಿದ ಮೇಲೆ ಏನಾದರೂ ಸಾಧಿಸಿ. ಸ್ವಾಮಿ ವಿವೇಕಾನಂದ. ಜನವರಿ 12 ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸಲಾಗುತ್ತಿದೆ. ಇದು ಅಪ್ರತಿಮ ವಾಗ್ಮಿ, ಅನುಪಮ ಮಾನವತಾವಾದಿ, ಯುವ ಪ್ರೇರಕ, ನವಚೇತನ ಸ್ವಾಮಿ ವಿವೇಕಾನಂದರ ಜನ್ಮದಿನ. ತನ್ನ ಪ್ರಭಾವಶಾಲಿ ತತ್ವಜ್ಞಾನ ಉಚ್ಚಮಟ್ಟದ ಸಾಮಾಜಿಕ ಹಾಗೂ ರಾಜಕೀಯ ದೃಷ್ಟಿಯಿಂದ ಎಲ್ಲರ ಗಮನ ತನ್ನ ಕಡೆ ದೃಷ್ಟಿ ಇಡುವಂತೆ ಮಾಡಿದ ಭವ್ಯ ವ್ಯಕ್ತಿತ್ವ. ಬಾಲ್ಯದಿಂದಲೇ ಚುರುಕು, ಅತೀವ ಬುದ್ಧಿಮತ್ತೆ, ಪ್ರಶ್ನಿಸುವ ಗುಣ, ವಿಚಾರಗಳನ್ನು ಭೇದಿಸುವ ಕೌಶಲ್ಯ, ಇವುಗಳಿಂದಲೇ ಎಲ್ಲರ ಗಮನ ತನ್ನತ್ತ ಸೆಳೆಯುತ್ತಾ ಬೆಳೆದ ನರೇಂದ್ರ ಮುಂದೆ ಬೆಳೆದು ಅಪಾರ ಮೇಧಾವಿ, ಆಧ್ಯಾತ್ಮ ಗುರು ಶ್ರೀರಾಮಕೃಷ್ಣ ಪರಮಹಂಸರ ದಿವ್ಯ ದೀಕ್ಷೆ ಪಡೆದು ನರೇಂದ್ರನಾಥ ದತ್ತ ಸ್ವಾಮಿ ವಿವೇಕಾನಂದರಾದರು. ವಿವೇಕಾನಂದರ ಪೂರ್ವದ ಹೆಸರು ನರೇಂದ್ರನಾಥ ದತ್ತ. ಇವರು 1863 ಜನವರಿ 12 ಕಲಕತ್ತೆಯಲ್ಲಿ ಜನಿಸಿದರು. ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾದ ಮೇಲೆ ವಿವೇಕಾನಂದ ಎಂಬ ಹೆಸರನ್ನು ಪಡೆದರು. ಕಲಕತ್ತೆಯ ಸ್ಕಾಟಿಷ್ ಚರ್ಚ್ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಅಧ್ಯಯನ ಮಾಡಿದರು. ಮಾನವನಲ್ಲಿ ಈಗಾಗಲೇ ಅಡಗಿರುವ ದೈವತ್ವವನ್ನು ಪ್ರಕಾಶಪಡಿಸುವುದೇ ಧರ್ಮ ಸ್ವಾಮಿ ವಿವೇಕಾನಂದ. ಗುರುಗಳಿಂದ ಪಡೆದ ಬೋಧನೆಯಿಂದ ಭಗವಂತನು ಸರ್ವಾಂತರ್ಯಾಮಿ, ಪ್ರತಿಯೊಬ್ಬನಲ್ಲೂ ದೇವರಿದ್ದಾನೆ, ದರಿದ್ರನಾರಾಯಣ ಸೇವೆಯ ನಿಜವಾದ ಸೇವೆ, ಹೀಗೆ ಮುಂತಾದ ನಂಬಿಕೆಗಳನ್ನು ಆದಿಯಾಗಿಟ್ಟು ನಮ್ಮಲ್ಲಿ ಎಲ್ಲರೂ ಮುಕ್ತರಾಗುವವರೆಗೂ ಯಾರೊಬ್ಬರೂ ಮುಕ್ತರಾಗಲಾರರು. ಹಾಗೆಯೇ ವೈಯಕ್ತಿಕ ಮುಕ್ತಿಯ ಆಶೆಯನ್ನು ಬಿಟ್ಟು ಎಲ್ಲರ ಮುಕ್ತಿಗಾಗಿ ಶ್ರಮಿಸುವವನೇ ಶ್ರೇಷ್ಠ ಎಂದು ಬೋಧಿಸಿದರು. ನಿಮ್ಮ ವಿವಾಹ, ನಿಮ್ಮ ಐಶ್ವರ್ಯ, ನಿಮ್ಮ ಜೀವನ ಬರೀ ಇಂದ್ರಿಯ ಭೋಗಕ್ಕಲ್ಲ, ವ್ಯಕ್ತಿಗತ ಸುಖಕ್ಕಲ್ಲ ಮರೆಯದಿರಿ ಎಂದು ಅಭಿಪ್ರಾಯಪಟ್ಟರು. ಅಪಾರ ದೇಶಭಕ್ತಿಯಿಂದ ನಮ್ಮ ಜನ್ಮವಿರುವುದೇ ಜಗನ್ಮಾತೆಯ ಅಡಿದಾವರಗಳಲ್ಲಿ ಬಲಿದಾನಕ್ಕಾಗಿ ಹಾಗೂ ಭಾರತೀಯ ಭೂಮಿಯು ನಮ್ಮ ಪರಂಧಾಮ, ಭಾರತದ ಶುಭವೇ ನಮ್ಮ ಶುಭ ಎಂದು ದೇಶದ ಜನತೆಗೆ ಕರೆ ಕೊಟ್ಟರು. 1893 ಚಿಕಾಗೋ ಸರ್ವಧರ್ಮ ಸಮ್ಮೇಳನದವರೆಗೆ ಹುದುಗಿದ್ದ ಲಾವಾರಸದಂತೆ ಸದ್ದಿಲ್ಲದೆ ಸರ್ವಧರ್ಮ ಸಮ್ಮೇಳನದಲ್ಲಿ ಜ್ವಾಲಾಮುಖಿಯಂತೆ ಸದ್ದು ಮಾಡಿದ ಮಹಾಪುರುಷ. ಅವರು ತಮ್ಮ ಭಾಷಣದಲ್ಲಿ ಅಮೆರಿಕದ ನನ್ನ ಭಾತೃ ಭಗಿನಿಯರೇ ಎಂದು ಸಂಬೋಧಿಸಿ ನೆರೆದಿದ್ದ ಎಲ್ಲರಲ್ಲೂ ಭಾತೃತ್ವದ ಭಾವನೆ ಹುಟ್ಟಿಸಿದ ಮೊದಲ ವಿಶ್ವಮಾನವನಾಗಿ ರೂಪುಗೊಂಡರು. ಅವರು ಭಾರತದ ರಾಯಭಾರಿಯಾಗಿ ಭಾರತ ದೇಶದ ಶತಶತಮಾನಗಳಿಂದ ನಡೆದು ಬಂದ ಸಂಸ್ಕಾರ, ಸಂಸ್ಕೃತಿ, ಜೀವನ ಶೈಲಿ ಹಾಗೂ ಹಿಂದೂ ಧರ್ಮದ ಒಟ್ಟಾರೆ ಸಾರವನ್ನು ಜಗತ್ತಿಗೆ ತಿಳಿಸಿಕೊಡುವ ಕಾರ್ಯ ಮಾಡಿದರಷ್ಟೇ, ಅದು ವಿಶ್ವದೆಲ್ಲೆಡೆ ಪಸರಿಸಿ ಫಲಿಸುವಂತೆ ಮಾಡಿ ಭಾರತೀಯರ ಬಗೆಗಿದ್ದ ತಪ್ಪು ಕಲ್ಪನೆಯನ್ನು ಹೊಡೆದೋಡಿಸಿ ಇಡೀ ಜಗ ಸಮುದಾಯ ಭಾರತದತ್ತ ಆಧ್ಯಾತ್ಮ ಗೌರವದಿಂದ ವಿಶ್ವಗುರುವಿನ ಮಟ್ಟದಲ್ಲಿ ನೋಡುವಂತೆ ಮಾಡಿತು. ಇದನ್ನೇ ಮನಗಂಡು ರಾಷ್ಟ್ರಪಿತ ಹೇಳಿರಬೇಕು, ಶ್ರೀಕೃಷ್ಣನನ್ನು ಅರಿಯಬೇಕೆಂದಿದ್ದರೆ ಭಗವದ್ಗೀತೆಯನ್ನು ಓದಿ, ಭಾರತವನ್ನು ತಿಳಿಯಬೇಕೆಂದಿದ್ದರೆ ಸ್ವಾಮಿ ವಿವೇಕಾನಂದರನ್ನು ಓದಿ ಎಂದು. ಅವತಾರ ಪುರುಷ ಗೌತಮ ಬುದ್ಧನು ಹೇಳುತ್ತಾನೆ, ಒಂದು ಮರವು ಅದರ ಫಲದಿಂದ ಗುರುತಿಸಲ್ಪಡುತ್ತದೆ, ಮನುಷ್ಯ ಅವನ ಕೃತಿ ಹಾಗೂ ವಿಚಾರಗಳಿಂದ ಗುರುತಿಸಲ್ಪಡುತ್ತಾನೆ ಎಂದು ಈ ಮಾತಿಗೆ ಉತ್ತರಾಧಿಕಾರಿಯಂತೆ ವಿವೇಕಾನಂದರು ನರೇಂದ್ರನಿಂದ ವಿಶ್ವಮಾನವನಾಗಿ, ವಿಶ್ವವಿಜೇತನಾಗಿ, ಅಜೇಯನಾಗಿ ಬೆಳೆದಿದ್ದು ತಮ್ಮ ವಿಚಾರದಿಂದ, ದಿವ್ಯ ಸಮ್ಯಕ್ ದೃಷ್ಟಿಯಿಂದ ಹಾಗೂ ವೇದ ಸಮಾನವಾದ ಮಾತಿನಿಂದ ಹೊರತು ಉಟ್ಟ ಕಾವಿ ಬಟ್ಟೆಯಿಂದಲ್ಲ ಅಥವಾ ಸುಂದರ ಮೈಕಟ್ಟಿನಿಂದ ಅಲ್ಲವೇ ಅಲ್ಲ. ಹೌದು, ಸ್ವಾಮಿ ವಿವೇಕಾನಂದರು ಯುವಕರ ಸ್ಫೂರ್ತಿ ಸೆಲೆಯವರು. ಯುವಕರ ಬಗೆಗೆ ಹೇಳುತ್ತಿದ್ದ ಮಾತೆಂದರೆ, ಯುವಕರು ಹೇಡಿಗಳಾಗಬಾರದು, ಪುರುಷ ಸಿಂಹಗಳಾಗಬೇಕು, ನೀವು ಎಂದು ಪರಾವಲಂಬಿಗಳಾಗಿರಬಾರದು, ನಿಮ್ಮ ಬದುಕಿನ ಶಿಲ್ಪಿಗಳು ನೀವೇ ಎಂದು. ಆದರೂ ಇಂದು ಯುವಕ ಎನ್ನುವಲ್ಲಿ ಏನೋ ಬಿರುಕು ಕಾಣುತ್ತಿದೆ. ಒಂದಕ್ಕೆ ಒಂದು ಕುಡಿದರೆ ದೊಡ್ಡ ಒಂದಾಗುತ್ತದೆ, ದೊಡ್ಡ ಒಂದಾದರೆ ಭೇದವಿಲ್ಲ, ಅದು ಎರಡಾದರೆ ಭೇದ ಮತ್ತು ಭಿನ್ನ. ಇಂಥ ಮೂಲ ಜ್ಞಾನದ ಕೊರತೆಯಿಂದಲೋ ಏನೋ, ಇಂದು ಶುದ್ಧ ದೇಶಭಕ್ತಿಯಿಂದ, ವೈಯಕ್ತಿಕತೆಯಿಂದ ಮುಕ್ತರಾದ ಶಿಸ್ತು ಸಚ್ಚಾರಿತ್ರ್ಯಗಳುಳ್ಳ ವ್ಯಕ್ತಿಗಳನ್ನು ಯಾರೂ ನಿರ್ಮಿಸುತ್ತಿಲ್ಲ ಮತ್ತು ಅದರ ನಿರ್ಮಾಣಕ್ಕೆ ನೆರವಾಗುವ ಯಾವ ವ್ಯವಸ್ಥೆಯೂ ನಮ್ಮ ಸಮಾಜದ ಮುಂದಿಲ್ಲ. ಇದರ ಮುನ್ಸೂಚನೆಯಿಂದಲೇ ಇರಬೇಕು. 1835 ಸುಮಾರಿಗೆ
ಬ್ರಿಟನ್ ಸಂಸತ್ತಿನಲ್ಲಿ ಲಾರ್ಡ್ ಮೆಕಾಲೆ ಭವಿಷ್ಯ ನುಡಿದಿದ್ದನಂತೆ. ನಾನು ಭಾರತದ ಉದ್ದಗಲಕ್ಕೂ ಪ್ರವಾಸ ಮಾಡಿದ್ದು ನಾನು ಒಬ್ಬನೇ, ಒಬ್ಬ ಭಿಕ್ಷುಕರನ್ನಾಗಲಿ ಕಳ್ಳನನ್ನಾಗಲಿ ನೋಡಿಲ್ಲ. ಅಷ್ಟೊಂದು ಶ್ರೀಮಂತ ದೇಶ, ಉನ್ನತ ನೈತಿಕ ಮೌಲ್ಯಗಳು, ಸಾಮರ್ಥ್ಯವಂತ ಜನರು. ಇಂಥ ದೇಶದ ಬೆನ್ನುಮೂಳೆಯಾದ ಸಂಸ್ಕೃತಿ ಹಾಗೂ ಆಧ್ಯಾತ್ಮಿಕ ಕೇಂದ್ರಗಳ ಶಕ್ತಿಯನ್ನು ಮುರಿಯದ ಹೊರತು ಅಂಥ ದೇಶವನ್ನು ನಾವು ಎಂದಿಗೂ ವಶಪಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಾವು ಅಲ್ಲಿನ ಪ್ರಾಚೀನ ಶೈಕ್ಷಣಿಕ ವ್ಯವಸ್ಥೆಯನ್ನು, ಅಲ್ಲಿನ ಸಂಸ್ಕೃತಿಯನ್ನು ಬದಲಾಯಿಸಿ ವಿದೇಶಿ ಸಂಸ್ಕೃತಿ ಹಾಗೂ ಆಂಗ್ಲವೇ ಉತ್ತಮ ಮತ್ತು ಅದು ತಮ್ಮದಕ್ಕಿಂತ ಹೆಚ್ಚಿನದು ಎಂದು ಭಾರತೀಯರು ಭಾವಿಸುವಂತೆ ಮಾಡಬೇಕು. ಆಗ ಅವರು ಸ್ವಾಭಿಮಾನ ಕಳೆದುಕೊಳ್ಳುತ್ತಾರೆ, ಮೂಲ ಸಂಸ್ಕೃತಿ ನಶಿಸಿ ಹೋಗುತ್ತದೆ ಮತ್ತು ಆ ರಾಷ್ಟ್ರ ಸಂಪೂರ್ಣ ನಮ್ಮ ಅಧಿಪತ್ಯಕ್ಕೆ ಬರುತ್ತದೆ ಎಂದು ಈ ಮೇಲಿನ ವಾಕ್ಯ ಆತನ ದೂರದೃಷ್ಟಿಗೆ ಹಿಡಿದ ಕನ್ನಡಿ. ಇಂದು ಆತನ ಮಾತಿಗೆ ಬಗ್ಗೆ ಆಲೋಚಿಸುವಂತೆ ಮಾಡಿದೆ. ಮೇಲಿನ ವಾಕ್ಯಗಳು ಯುವ ದಿನಾಚರಣೆಯ ಹೊಸ್ತಿಲಲ್ಲಿ ಬಾಲಿಶವಾದರೂ ಯುವ ವಿವೇಕಿಗಳ ದೇಶಭಕ್ತಿ ಜಾಗೃತವಾಗಲಿ ಎಂಬ ಉದ್ದೇಶ ಮಾತ್ರ. ನಮ್ಮ ಇಂದಿನ ಶಿಕ್ಷಣ ವ್ಯವಸ್ಥೆ ವಿಷಯ ಸಂಗ್ರಹಿಸಿ ತಲೆ ಭಾರವಾಗಿಸುವುದನ್ನು ಬಿಟ್ಟು ದೇಶಭಕ್ತಿಯ ಭರಿಸಿ ಬುದ್ಧಿಯ ಕೆರಳಿಸಿ ಮನಸ್ಸನ್ನು ಅರಳಿಸುವಂತಿರಬೇಕು. ಯಾವ ಕೆಲಸಕ್ಕೂ ಬಾರದೆ ಬಿಸುಟು ಕಬ್ಬಿಣವು ತುಕ್ಕು ಹಿಡಿದ ಮಣ್ಣಾಗುವುದು. ನೇಗಿಲಿನ ಕೊನೆಯಲ್ಲಿರುವ ಕಬ್ಬಿಣವು ಸವೆದು ಕೊನೆಗೆ ಮಣ್ಣು ಪಾಲಾಗುವುದು. ಹೌದು, ಎರಡು ಮಣ್ಣು ಆಗುವುದೇ, ಆದರೆ ಎರಡನೆಯದ್ದು ತೆರೆಸುವುದು, ಕಣ್ಣು ಕೊಡುವುದು ಹಣ್ಣು ಅಷ್ಟೇ. ಹೌದು, ವಿವೇಕಾನಂದರ ಹೆಸರು ಕೇಳಿದರೆ ವಿವೇಕ ಜಾಗೃತವಾಗುವುದು, ಭಾವಚಿತ್ರ ನೋಡಿದರೆ ಸ್ಫೂರ್ತಿಯಾಗುವುದು, ವಿವೇಕವಾಣಿ ಕೇಳಿದರೆ ರೋಮಾಂಚನವಾಗುವುದು, ಅವರ ಸಂದೇಶ ಓದಿದರೆ ಮನಸ್ಸು ನಿರ್ಮಲವಾಗುವುದು. ಅವರು ಮಾಡಿದ ಭಾಷಣ, ಬರೆದ ಪತ್ರ, ನಡೆಸಿದ ಚರ್ಚೆ ಆಕರ ಗ್ರಂಥಗಳಾಗಿವೆ. ಯುವಕರ ನರನಾಡಿಗಳಾಗಿರುವ ಇವುಗಳಲ್ಲಿ ಕೆಲವನ್ನಾದರೂ ಓದಿ ಅಖಂಡ ಭಾರತದ ಪರಿಕಲ್ಪನೆಗೆ ನಾಂದಿ ಹಾಡಿದ ಆ ಮಹಾನ್ ಚೇತನಕ್ಕೆ ನಾವು ನೀಡುವ ಗೌರವ ವಂದನೆ. ಎಲ್ಲ ಯುವಕರ ವಿವೇಕ ಜಾಗೃತವಾಗಲಿ. ಸ್ವಾಮಿ ವಿವೇಕಾನಂದರ ಬಗ್ಗೆ ಇನ್ನಷ್ಟು ಮಾಹಿತಿ. ವಿವೇಕಾನಂದ ಎಂದರೆ ಯುವ ತೇಜಸ್ಸುಗಳಿಗೆ ಬೆಳಕಿನ ವರವನ್ನು ನೀಡುವ ಸೂರ್ಯನಿದ್ದಂತೆ. ಎಲ್ಲವನ್ನು ತ್ಯಜಿಸಿದರೂ ಎಲ್ಲರ ಮನಸ್ಸಿನಲ್ಲಿ ವಿವೇಕದಲ್ಲಿ ನೆಲೆ ನಿಂತಿರುವ ಕಲ್ಪನಾತೀತ ಮಾನವ. ಇವರ ಜೀವನ ಸಂದೇಶಗಳೆರಡು ಯುವ ಮಾನಸಕ್ಕೆ ಆಪ್ತ ಸಂಹಿತೆ. ಎಲ್ಲ ಸಕಾರಾತ್ಮಕ ಚಿಂತನೆಗಳ ಆಗರವಾಗಿ ವಿವೇಕಾನಂದರ ಬದುಕನ್ನು ಗ್ರಹಿಸಿದಾಗ ನಮ್ಮ ನಡೆ ನಿಲುವುಗಳಲ್ಲಿ ಏಕಾಗ್ರತೆ, ಗಂಭೀರತೆ, ದೃಢತೆ ಬರಲು ಸಾಧ್ಯ. ಏಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದಿರಿ. ಸ್ವಾಮಿ ವಿವೇಕಾನಂದರ ವಾಣಿಯೇ ಒಂದು ಸಿಡಿಲ ಗರ್ಜನೆಯಂತೆ ಸಾಹಸ ಸಾಧನೆಯ ಒಳಸೂತ್ರವನ್ನೆಲ್ಲ ಹಿಡಿದಿಟ್ಟುಕೊಂಡಿರುವ ಏಕಮೇವ ಮಂತ್ರ ವಿವೇಕವಾಣಿ. ಸೋಮಾರಿತನ ಜಡತ್ವಗಳನ್ನೆಲ್ಲ ತ್ಯಜಿಸಿ ದೇಶ ಕಟ್ಟುವ ಕೈಂಕರ್ಯದಲ್ಲಿ ಹೇಗೆ ತೊಡಗಿಸಿಕೊಳ್ಳುವುದು ಎಂಬುದನ್ನು ತಿಳಿಸಿಕೊಟ್ಟ ಮಹಾನ್ ಚೇತನ ಸ್ವಾಮೀಜಿ. ಜೀವನಕ್ಕೊಂದು ಗುರಿ, ಆ ಗುರಿಯನ್ನು ಸೇರುವ ದಾರಿ, ಇವೆರಡೂ ಸ್ಪಷ್ಟವಾಗಿದ್ದಾಗ ಮಾತ್ರ ಸಾಧನೆ ಸಾಧ್ಯ. ಸಾಧನೆಯ ಮನಸ್ಥಿತಿಗೆ ಜೊತೆಗೆ ಹಾದಿ ನಡೆದವರಿಂದ ಸಾವಿರ ತಪ್ಪುಗಳಾದರೆ ಗೊತ್ತು ಗುರಿ ಇಲ್ಲದೆ ಸಾಗುವ ವ್ಯಕ್ತಿಯಿಂದ 50,000 ತಪ್ಪುಗಳಾಗುತ್ತವೆ ಎಂದು ಸ್ವಾಮೀಜಿ ಹೇಳುತ್ತಾರೆ. ಯುವಜನರು ಕೆಚ್ಚದೆಯಿಂದ ಸಾಗುವ ಪೌರುಷವಂತಾರ, ಆದರೆ ಅವರ ಕೈ ಹಿಡಿದು ಯಶದ ಶಿಖರದತ್ತ ಉರಿಸುವುದಕ್ಕೆ ಸದಾ ನಾನು ಸಿದ್ಧ ಎನ್ನುವ ವಿವೇಕಾನಂದರ ಜೀವನವೇ ಅದ್ಭುತ. ಕರುಣಾನಂದ ವಿವೇಕಾನಂದರೆಂದರೆ ಶಕ್ತಿಯ ಕುಲುಮೆ. ಭಾರತದ ಕುರಿತು ತಿಳಿಯಬೇಕಾದರೆ ಸ್ವಾಮಿ ವಿವೇಕಾನಂದರನ್ನು ಅಭ್ಯಸಿಸಿ. ಅವರಲ್ಲಿ ನಕಾರಾತ್ಮಕವೆಂಬುದೇ ಇಲ್ಲ, ಇರುವುದೆಲ್ಲ ಸಕಾರಾತ್ಮಕವೇ. ಇದು ಕವಿ ಠಾಗೂರರ ಮಾತು. ಅಂಥ ಶಕ್ತಿಯ ಸಂಚಾರದ ಸೆಲೆ ನರೇಂದ್ರ. ಬದುಕಿನಲ್ಲಿ ಕಷ್ಟ, ನಷ್ಟ, ಸೋಲು, ದುಃಖ, ಅವಮಾನ ಇತ್ಯಾದಿಗಳಿಂದ ಕಂಗೆಟ್ಟಾಗ ಆತ್ಮಸ್ಥೈರ್ಯವನ್ನು ನೀಡುವ ನುಗ್ಗಿ ನಡೆ ಕುಗ್ಗಬೇಡ ಎಂದು ಮಾನಸಿಕ ಚೈತನ್ಯವನ್ನು ತುಂಬುವ ಕೆಲಸ ವಿವೇಕ ಸಂದೇಶ ಮಾಡುತ್ತದೆ. ಯುವಶಕ್ತಿಗೆಂದು ಬೇಕಾಗಿರುವುದು ಮೈಮನಗಳಲ್ಲಿ ಅದ್ಭುತ ಶಕ್ತಿಯ ಸಂಚಾರ, ಸಾಹಸ, ಸಾಧನೆಯ ಕಿಚ್ಚು, ನರನಾಡಿಗಳಲ್ಲಿ ದೃಢತೆ, ಅಚಲತೆ, ಕಬ್ಬಿಣದಂಥ ಮಾಂಸಖಂಡಗಳನ್ನು ಉಕ್ಕಿನಂಥ ನರಮಂಡಲ ಮತ್ತು ಏನನ್ನು ಸಾಧಿಸಬಲ್ಲ ಎಂಬ ಪ್ರಚಂಡ ಇಚ್ಛಾಶಕ್ತಿ, ಇವುಗಳಿದ್ದರೆ ಮಾತ್ರ ವ್ಯಕ್ತಿಯಲ್ಲಿ ಶಕ್ತಿಯ ಉತ್ಕಾಂತಿಯಾಗುವುದಕ್ಕೆ ಸಾಧ್ಯ. ಬಲಿಷ್ಠವಾಗಿ ಬೇರೂರಿದ ಮರ ಯಾವ ಗಾಳಿಗೂ ನೆಲಕ್ಕುರುಳದಂತೆ ಮಾನಸಿಕ ದೃಢತೆ ವ್ಯಕ್ತಿ ವಿಚಲಿತನಾಗದಂತೆ ಮಾಡುತ್ತದೆ. ಪೌರುಷವಂತಿಕೆಗೆ ಆಹ್ವಾನ. ಓ ನನ್ನ ಯುವ ಮಿತ್ರರೇ, ನೀವು ಭಗವದ್ಗೀತೆಯನ್ನು ಓದುವುದಕ್ಕಿಂತಲೂ ಫುಟ್ಬಾಲ್ ಆಡುವ ಮೂಲಕ ದೇವರನ್ನು ಹತ್ತಿರವಾಗುತ್ತೀರಿ ಎನ್ನುವ ವಿವೇಕವಾಣಿಯ ಒಳಮರ್ಮ ಅತ್ಯಂತ ಪ್ರಭಾವಶಾಲಿ. ದೈಹಿಕವಾಗಿ ಬಲಾಢ್ಯ ಇದ್ದರೆ ಮಾತ್ರ ದೇಶ ಕಟ್ಟುವ ತ್ರಾಣ ಬರುವುದು. ದೇಹ ಗಟ್ಟಿಯಾಗುವುದಕ್ಕೆ ಫುಟ್ಬಾಲ್ ಸಹಾಯ ಮಾಡುತ್ತದೆ. ಇದರಿಂದಾಗಿ ಭಗವದ್ಗೀತೆಯ ಹಿರಿಮೆಯನ್ನು ಚೆನ್ನಾಗಿ ಮನನ ಗ್ರಹಣ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಎಂದು ಸಾರಿದ ಸ್ವಾಮೀಜಿ
ಪೌರುಷವಂತಿಕೆಗೆ ದೈಹಿಕ ಸಾಮರ್ಥ್ಯದ ಅನಿವಾರ್ಯತೆಯನ್ನು, ಸಾಧನೆಯ ಪಥದಲ್ಲಿ ದೈಹಿಕ ಬಲದ ಪೌರುಷದ ಅಗತ್ಯತೆಯನ್ನು ತಮ್ಮ ಸಂದೇಶದಲ್ಲಿ ಸಾರಿ ಹೇಳಿದ್ದಾರೆ. ಪ್ರೇರಕ ಕಾರಕ ಶಕ್ತಿಗಳ ಸಂಗಮ ವಿವೇಕಾನಂದರು. ನರೇಂದ್ರರ ಜೀವನವೇ ಸಮನ್ವಯ ಸಮತೋಲನಗಳ ಸುಂದರ ಶಿಲ್ಪ ಎಂದು ಫ್ರೆಂಚ್ ಸಾಹಿತಿ ರೋಮಾರೋಲಾ ಹೇಳಿದ್ದಾರೆ. ಇದಕ್ಕೆ ಕಾರಣ ಸ್ವಾಮಿ ವೇದಾಂತ ಮತ್ತು ವಿಜ್ಞಾನಿಗಳೆರಡನ್ನೂ ಒಪ್ಪಿಕೊಂಡಿದ್ದು, ದೈಹಿಕ ಮತ್ತು ಮಾನಸಿಕ ಇಚ್ಛಾಶಕ್ತಿಗಳ ವಿಕಾಸಕ್ಕೆ ವೇದ ವಿಜ್ಞಾನಿಗಳೆರಡು ಅತ್ಯಗತ್ಯ. ವೇದಾಂತಗಳು ನಮ್ಮೊಳಗಿನ ಅರಿವನ್ನು ತಿಳಿ ಮತ್ತು ತೀಕ್ಷ್ಣಗೊಳಿಸಿದರೆ ವಿಜ್ಞಾನ ಬುದ್ಧಿ ಪ್ರಖರವಾಗುವುದಕ್ಕೆ ಸಹಾಯ ಮಾಡುತ್ತದೆ. ಈ ಎರಡನ್ನು ಸಾರುವ ವಿವೇಕವಾಣಿಯ ವ್ಯಕ್ತಿಯ ಸಂಪೂರ್ಣತೆಯ ದೃಷ್ಟಿಯಿಂದ ಪ್ರೇರಕ ಕಾರಕ ಶಕ್ತಿಯಾಗಿದೆ. ಮಣ್ಣಿನ ಮಡಿಕೆಯಲ್ಲಿರಲಿ, ಹೊನ್ನಿನ ಕುಡಿಕೆಯಲ್ಲಿರಲಿ, ಅಮೃತವು ಅಮೃತವಾಗಿಯೇ ಇರುತ್ತದೆ. ಹಾಗೆ ವಿವೇಕವಾಣಿಯು ಎಲ್ಲಾ ಕ್ಷೇತ್ರದ ಜನರಿಗೂ ಯಾವುದೇ ತಾರತಮ್ಯವಿಲ್ಲದೆ ಸ್ಫೂರ್ತಿಯ ಕಿರಣವಾಗಿ ತ್ರಾಣ ತುಂಬುತ್ತದೆ, ಎಲ್ಲರ ಜೀವನಕ್ಕೂ ಬೆಳಕು ಚೆಲ್ಲುತ್ತದೆ. ಅತುಲ ಆತ್ಮವಿಶ್ವಾಸದಾಯಕ ನರೇಂದ್ರ. ನನ್ನಿಂದಿದು ಸಾಧ್ಯವಾಗದು ಎನ್ನುವ ಮನಸ್ಸುಗಳಲ್ಲಿ ನನ್ನಿಂದ ಅಸಾಧ್ಯವಾದದ್ದು ಏನೂ ಇಲ್ಲ ಎಂಬ ಅಚಲ ವಿಶ್ವಾಸವನ್ನು ಸೃಷ್ಟಿಸುವ ಕೆಲಸ ವಿವೇಕವಾಣಿ ಮಾಡುತ್ತದೆ. ಸಕಾರಾತ್ಮಕ ಚಿಂತನೆಯ ಹೊಳಪುಗಳನ್ನು ಯೋಚನೆಗಳಾಳದಲ್ಲಿ ಸೃಜಿಸುವ ಹಾಗೆ ಮಾಡಿಬಿಡುತ್ತದೆ. ಏನೇ ಆಗಲಿ ಸಾಧಿಸಲೇಬೇಕು ಎಂಬ ಹುಮ್ಮಸ್ಸು ಯುವಮನಗಳಲ್ಲಿ ಹುಟ್ಟಿಸುವ ಮಹಾನ್ ಚೇತನ ಈ ವಾಣಿಗಳು. ಧ್ಯಾನದಲ್ಲಿಯೂ ಒಂದು ಜಾಗೃತಿ ಮನೋಭಾವನೆಯನ್ನು ಉದ್ಭವಿಸುವುದಕ್ಕೆ ವಿವೇಕವಾಣಿಗಳು ಅರಿತುಕೊಂಡಾಗ ಸಾಧ್ಯವಾಗುತ್ತದೆ. ಸಾಧನೆಯ ಹಾದಿಯ ಅದಮ್ಯ ಕಿಚ್ಚು ಪ್ರಾಜ್ವಲ್ಯ ಮಾನವಾಗಿ ಹೊತ್ತುರಿಯಲು ಮತ್ತು ಬೆಳಕಾಗುವುದಕ್ಕೂ ವಿವೇಕಾನಂದರ ಜೀವನಾದರ್ಶಗಳೇ ಸಹಾಯ ಮಾಡುತ್ತವೆ. ದೇಶ ಧರ್ಮಗಳ ರಕ್ಷಣೆಗೆ ನರೇಂದ್ರ. ಚಕ್ರವರ್ತಿ ರಾಜಗೋಪಾಲಾಚಾರಿ ಹೇಳುವಂತೆ ವಿವೇಕ ಜಾಗೃತಿ ಪ್ರೇರಣೆಯ ಫಲವೇ ದೇಶ ಸ್ವಾತಂತ್ರ್ಯ ಮತ್ತು ಹಿಂದೂ ಧರ್ಮದ ಉಳಿವು. ಅವರ ಯೋಚನೆಗಳಿಗಿಂತ ದೊರೆತ ಶ್ರದ್ಧೆ, ನಿಷ್ಠೆ, ಧೈರ್ಯ, ಸ್ಥೈರ್ಯ, ಜ್ಞಾನ, ವಿವೇಕಗಳೆಲ್ಲವೂ ಯುವ ಸಮಾಜಕ್ಕೆ ಮಾರ್ಗದರ್ಶಿ. ಅವರ ಘಂಟಾನಾದದ ಕಹಳಿಯು ಸ್ವಾತಂತ್ರ್ಯ ಹೋರಾಟಗಾರರ ಕಿವಿಯಲ್ಲಿ ಮಾರ್ದನಿಸಿದ್ದರ ಪರಿಣಾಮವೇ ದೇಶದ ಸ್ವತಂತ್ರ ಮತ್ತು ಧರ್ಮದ ಉಳಿವು. ಸುಭಾಷ್ ಚಂದ್ರರ ಮಾತುಗಳಲ್ಲಿ ವಿವೇಕಾನಂದರ ಕುರಿತು ಹೇಳುವುದಾದರೆ, ನನ್ನ ಸ್ವಾತಂತ್ರ್ಯ ಹೋರಾಟದ ಮೇಲೆ ವಿವೇಕಾನಂದರ ಪ್ರಭಾವ ಅಗಾಧ. ಹೋರಾಟದ ಮಾನಸಿಕ ಸ್ಥಿತಿ ನನ್ನೊಳಗೆ ಆವಿರ್ಭವಿಸುವುದಕ್ಕೆ ಬುನಾದಿ ಹಾಕಿಕೊಟ್ಟಿದ್ದು ಸ್ವಾಮೀಜಿಯವರ ಧೀರ ಸಂದೇಶಗಳು. ಹೀಗೆ ಮಾನವನ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಮತ್ತು ಆತ್ಮಾವಧಾರಣೆಗಳ ಔನ್ನತೀಕರಣಕ್ಕೆ ನೀರೆರೆದು ಫಲ ಕೊಡುವಂತೆ ಬೆಳೆಸುವ ಹಾದಿಯಲ್ಲಿ ವಿವೇಕರ ಮಾತುಗಳು, ಅನುಭವಗಳು ಗುರು. ಮುಂದುವರಿಯುತ್ತಲೇ ಇದೆ ಅವರ ಕಾಯಕ. ಕಾಯವಿಲ್ಲದೇ ಇರಬಹುದು, ಆದರೆ ವಿವೇಕಾನಂದರಂಥ ಕಾಯಕ ಯೋಗಿಯ ಕೆಲಸ ಮಾತ್ರ ಇಂದಿಗೂ ಸಾಗುತ್ತಲೇ ಇದೆ. ಅವರ ಸಂದೇಶಗಳನ್ನು ಅರಿತು ಅಳವಡಿಸಿಕೊಂಡು ತರುಣ ಶಕ್ತಿಗಳು ದೇಶ ಕಟ್ಟುವ ಕೈಂಕರ್ಯದಲ್ಲಿ ನಿರತರಾಗಿದ್ದಾರೆಂದರೆ ಅದಕ್ಕೆ ಕಾರಣ ವಿವೇಕಾನಂದರ ಮಾತಿನಲ್ಲಿರುವ ತಿರುಳು. ಸ್ವಾಮೀಜಿ ಈ ಜಗತ್ತನ್ನು ತ್ಯಜಿಸಿರಬಹುದು, ಆದರೆ ಅವರು ಹಾಕಿಕೊಟ್ಟ ಹಾದಿಯ ಮೂಲಕ ಜನಮಾನಸದೊಳಗೆ ಅವರಿನ್ನೂ ಜೀವಂತವಾಗಿದ್ದಾರೆ. ಅವರು ಹರಿಸಿ ಹೋಗಿರುವ ಸ್ಫೂರ್ತಿ ಚೈತನ್ಯದ ಅಂತರ್ಗಂಗೆಯ ಬತ್ತುವ ಭಯವಿಲ್ಲ, ಅದೆಂದಿಗೂ ಅಕ್ಷಯವಾದದ್ದು, ಅಚ್ಯುತ್ಯವಾದದ್ದು. ವಿವೇಕವಾಣಿ ಎಂದರೆ ಧೀರತೆಯ ಉದ್ದೀಪಕ, ಅತುಲ ಆತ್ಮವಿಶ್ವಾಸವನ್ನು ನೀಡುವಂಥದ್ದು, ಕೆಚ್ಚಿನ ಕಲಿಗಳಿಗೆ ಹಾದಿ ತೋರುವ, ಶ್ರದ್ಧೆಯನ್ನು ಎಚ್ಚರಗೊಳಿಸುವ, ಪೌರುಷವಂತ ಯುವ ಸಮಾಜವನ್ನು ನಿರ್ಮಿಸುವ, ಒಟ್ಟಾರೆಯಾಗಿ ಜನರಲ್ಲಿ ದೇಶ ಸೇವೆಯ ಕೈಂಕರ್ಯದಲ್ಲಿ ತೊಡಗಿಸಿಕೊಳ್ಳುವ ಬಗೆಗಿನ ಹೊಸ ಜಾಗೃತಿಯನ್ನು ಹುಟ್ಟಿಸುವ ಅಭಯವಾಕ್ಯಗಳು ಎನ್ನಬಹುದು. ವಿವೇಕಾನಂದ ಎಂದರೆ ಯುವ ತೇಜಸ್ಸುಗಳಿಗೆ ಬೆಳಕಿನ ವರವನ್ನು ನೀಡುವ ಸೂರ್ಯನಿದ್ದಂತೆ. ಎಲ್ಲವನ್ನು ತ್ಯಜಿಸಿದರೂ ಎಲ್ಲರ ಮನಸ್ಸಿನಲ್ಲಿ ವಿವೇಕದಲ್ಲಿ ನೆಲೆ ನಿಂತಿರುವ ಕಲ್ಪನಾತೀತ ಮಾನವ ವಿವೇಕಾನಂದರ ಜೀವನ ಸಂದೇಶಗಳೆರಡು ಯುವ ಮಾನಸಕ್ಕೆ ಆಪ್ತ ಸಂಹಿತೆ. ಹಾಗೆ ಎಲ್ಲ ಸಕಾರಾತ್ಮಕ ಚಿಂತನೆಗಳ ಆಗರವಾಗಿ ವಿವೇಕಾನಂದರ ಬದುಕನ್ನು ಗ್ರಹಿಸಿದಾಗ ನಮ್ಮ ನಡೆ ನಿಲುವುಗಳಲ್ಲಿ ಕೊಂಚ ಮಟ್ಟಿನ ಏಕಾಗ್ರತೆ, ಗಂಭೀರತೆ, ದೃಢತೆ ಬರುವುದಕ್ಕೆ ಸಾಧ್ಯ. ಆದ್ದರಿಂದ ಸ್ವಾಮಿ ವಿವೇಕಾನಂದರ ಎಲ್ಲ ತತ್ವ ಆದರ್ಶಗಳನ್ನು ನಾವು ನೀವೆಲ್ಲರೂ ಪಾಲಿಸಿ ಉತ್ತಮ ಭಾರತ ನಿರ್ಮಾಣಕ್ಕೆ, ದೇಶ ನಿರ್ಮಾಣಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿರೋಣ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಸ್ತುತಪಡಿಸುತ್ತಿರುವವರು ಶ್ರೀ ಮಹಂತಗೌಡ ಟಿ ಪಾಟೀಲ್, ಶಿಕ್ಷಕರು ಹಾಗೂ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು.